ಅವರೇ, ಕೋಳಿ ಸಾಕಾಣಿಕೆ ಮಾಡಬೇಕು ಅಂತೇನು ಇಲ್ಲ. ಸೊ ಕೋಳಿ ಸಾಕಾಣಿಕೆ ಎಲ್ಲಾ ವರ್ಗದ ರೈತರು ಕೂಡ ಕೈಗೊಳ್ಳಬಹುದಾದ ಒಂದು ಬಿಸ್ನೆಸ್ ಆಗಿ ಈಗ ಕನ್ವರ್ಟ್ ಆಗ್ತಾ ಇದೆ. ಸೊ ಭೂಮಿ ಇಲ್ಲದವರಿಗೂ ಕೂಡ ಕೋಳಿ ಸಾಕಾಣಿಕೆ ಲಾಭದಾಯಕ ಉದ್ಯಮ ಸ್ನೇಹಿತರೆ. ಸೊ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ನೀವು ಮಾಡಬಹುದಾದಂತ ಈ ಒಂದು ಕೋಳಿ ಸಾಕಾಣಿಕೆಯನ್ನ ಎಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ ಲಕ್ಷಾಂತರ ಜನರು ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ನಾನು ನಿಮ್ಗೆ ಇನ್ ಕೇಸ್ ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಮಾಂಸಕ್ಕಾಗಿ ಯಾವ ಕೋಳಿಯನ್ನ ಸಾಕಿದ್ರೆ ಉತ್ತಮ, ಮೊಟ್ಟೆಗಾಗಿ ಯಾವ ಕೋಳಿಯನ್ನ ಸಾಕಬೇಕಾಗತ್ತೆ, ಸೊ ಸಾಕಾಣಿಕೆಗೆ ಏನೇನ್ ಬೇಕಾಗತ್ತೆ, ಫೀಡ್ ಕೊಡಬೇಕು ಅಂತಂದ್ರೆ ಏನ್ ಫೀಡ್ ಕೊಟ್ರೆ ಒಳ್ಳೇದು, ರೋಗ ನಿರೋಧಕ ಲಸಿಕೆಗಳಾಗಿರ್ಬೋದು, ಪಂಜರದ ಪದ್ಧತಿಯಲ್ಲಿ ನೀವು ಕೋಳಿಗಳನ್ನ ಸಾಕ್ತೀರಿ ಅಂತಂದ್ರೆ ಯಾವ ಕೋಳಿ ಹೆಚ್ಚು ಲಾಭವನ್ನ ಕೊಡುತ್ತೆ, ಸೊ ಕೋಳಿಗಳ ಶೆಡ್ ನಿರ್ಮಾಣದಲ್ಲಿ ಏನೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಕೋಳಿ ಸಾಕಾಣಿಕೆ ಪ್ರಾಚೀನ ಕಾಲದಿಂದೂ ಕೂಡ ಬೆಳ್ಕೊಂಡು ಬಂದಿದೆ ಸ್ನೇಹಿತರೆ. ಸೊ ಹಿಂದೆ ದೇಶೀಯ ಕೋಳಿಗಳಿಂದ ಮೊಟ್ಟೆ ಹಾಗೆ ಮಾಂಸವನ್ನ ಉತ್ಪಾದಿಸಲಾಗ್ತಿತ್ತು. ಆ ನಂತರ ನಾವು ನೋಡಬಹುದು ಬಳಕೆಗೆ ಬಂದಂತ ಕ್ರಾಸ್ ಬ್ರೀಡ್ ಆಗಿರ್ಬೋದು, ಹೈಬ್ರಿಡ್ ತಳಿಗಳು, ಉತ್ತಮ ನಿರ್ವಹಣಾ ವಿಧಾನಗಳಾಗಿರ್ಬೋದು, ಅದರಲ್ಲೆಲ್ಲ ಚೇಂಜಸ್ ಆಗ್ತಾ ಬಂತು, ಹಾಗೆ ಮಾರಾಟ ಸೌಕರ್ಯ ಇರ್ಬೋದು. ಸೊ ಈ ಒಂದು ಉದ್ಯಮ ದಿನೇ ದಿನೇ ಅಭಿವೃದ್ಧಿ ಆಗ್ತಾನೆ ಬಂದಿದೆ. ಸೊ ಉತ್ತಮ ಜಾತಿಯ ಕೋಳಿಗಳಿಂದ ಅಧಿಕ ಮೊಟ್ಟೆ ಹಾಗೆ ಮಾಂಸವನ್ನ ಇತ್ತೀಚೆಗೆ ಎಲ್ಲರೂ ಕೂಡ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗೆ ಕೋಳಿಗಳ ಮಾಂಸ ತುಂಬಾ ಮೃದು ಅಂತ ಹೇಳ್ತಾರೆ, ರುಚಿಕರ ಕೂಡ ಹೌದು. ಸೊ ಅಧಿಕ ಪ್ರೋಟೀನ್ ಹಾಗೆ ಕಡಿಮೆ ಕೊಬ್ಬು ಹೊಂದಿದಂತಹ ಶಕ್ತಿವರ್ಧಕ ಆಹಾರ ಅಂತ ಹೇಳ್ತಾರೆ. ಸೊ ಇವುಗಳ ಒಂದು ಸಾಕಾಣಿಕೆ ಅತ್ಯಂತ ಸುಲಭ ಹಾಗೆ ಸರಳ ಸ್ನೇಹಿತರೆ. ಸೊ ಕೆಲವೇ ದಿನಗಳ ತರಬೇತಿ ಆಗಿರ್ಬೋದು, ಟ್ರೈನಿಂಗ್ ಜೊತೆಗೆ ಒಂದು ಅನುಭವದೊಂದಿಗೆ ಇದನ್ನ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಇದರೊಂದಿಗೆ ಒಂದಷ್ಟು ತಜ್ಞರ ಸಲಹೆ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ನೀವು ಕೈಗೊಳ್ಬೇಕಾಗತ್ತೆ ಈ ಒಂದು ವ್ಯವಹಾರಕ್ಕೆ ನೀವು ಇಳಿತೀರಾ ಅಂತಂದ್ರೆ. ಸೊ ಇತ್ತೀಚೆಗೆ ತರಬೇತಿಯ ಕೊರತೆ ಆಗಿರ್ಬೋದು, ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ, ಟ್ರೈನಿಂಗ್ ಇಲ್ಲದ ಕಾರಣ ಕೆಲವೊಮ್ಮೆ ರೈತರು ಆಗಿರ್ಬೋದು, ಉದ್ಯಮಿಗಳಾಗಿರ್ಬೋದು ಕೈ ಸುಟ್ಕೊಳ್ತಾ ಇದ್ದಾರೆ. ಸೊ ಉದಾಹರಣೆಗಳು ಕೂಡ ಇದೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಹಾಕಿದ್ರೆ 4,000-5,000 ಕೋಳಿಗಳನ್ನ ಒಬ್ಬನೇ ನಿರ್ವಹಿಸಬಹುದು. ಈಸಿ ಅಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು, ಕೈ ತುಂಬಾ ನೀವು ಆದಾಯವನ್ನ ಕೂಡ ಗಳಿಸಬಹುದು. ಸೊ ಮೊದಲನೇದಾಗಿ ಕೋಳಿಗಳ ವಿಶೇಷತೆಗಳ ಬಗ್ಗೆ ನೋಡ್ತಾ ಹೋಗೋಣ, ನಾವು ಯಾಕೆ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅನ್ನೋದು. ಸೊ ಕೋಳಿಗಳಲ್ಲಿ ಮಾಂಸ ಕೋಳಿ ಹಾಗೆ ಮೊಟ್ಟೆ ಕೋಳಿಗಳು ಅಂತ ಎರಡು ಡಿವಿಷನ್ ಬರುತ್ತೆ. ಸೊ ಕೆಲವರು ಮಾಂಸಕ್ಕಾಗಿ ಇದನ್ನ ಸಾಕ್ತಾರೆ, ಇನ್ನು ಕೆಲವರು ಮೊಟ್ಟೆ ಹಾಗೆ ಮಾಂಸಕ್ಕೆ ಎರಡೂ ರೀತಿಯಾಗಿ ಕೂಡ ಕೋಳಿಗಳನ್ನ ಸಾಕ್ತಾರೆ. ಸೊ ನಾವು ಯಾವುದಕ್ಕಾಗಿ ಯಾವ ಉದ್ಯಮಕ್ಕಾಗಿ ಆಯ್ಕೆ ಮಾಡ್ಕೊಳ್ತೀವೋ ಅದು ಕೋಳಿ ಸಾಕಾಣಿಕೆ ಮಾಡುವವರ ಒಂದು ವಿವೇಚನೆಗೆ ಬಿಟ್ಟಿರೋದು. ಹಾಗಾಗಿ ಬಾಯ್ಲರ್ ಕೋಳಿಗಳನ್ನ ಮಾಂಸಕ್ಕಾಗಿ ಉಪಯೋಗಿಸುವಂಥದ್ದು. ಸೊ ಈ ಒಂದು ಕೋಳಿಗಳು ಕೇವಲ 1-1.5 ತಿಂಗಳಲ್ಲಿ 2-2.5 ಕೆಜಿ ತೂಕವನ್ನ ಪಡೆಯುತ್ತೆ. ಸೊ 1 ಕೆಜಿ ತೂಕ ಬರಬೇಕು ಅಂತಂದ್ರೆ ಪ್ರತಿ ಕೋಳಿಗೆ ಸುಮಾರು 1.6 ಕೆಜಿಯಿಂದ 1.7 ಕೆಜಿಯಷ್ಟು ಆಹಾರ ಸಾಕಾಗುತ್ತೆ ಸ್ನೇಹಿತರೆ. ಸೊ ಮೊಟ್ಟೆ ಕೋಳಿಗಳ ಸಾಕಾಣಿಕೆಗೆ ನಾವು ಹೋಲಿಸಿದ್ರೆ ಮಾಂಸದ ಕೋಳಿ ಸಾಕಾಣಿಕೆ ತುಂಬಾ ಒಂದು ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ತೀರಾ ಕಡಿಮೆ. ಸೊ ಸಾಕಾಣಿಕೆ ಕಾಲಾವಧಿ ಬಗ್ಗೆ ನಾವು ನೋಡೋದಾದ್ರೆ ಕೇವಲ 4-6 ವಾರಗಳು ಮಾತ್ರ. ಸೊ ಇವುಗಳ ಮಾಂಸಕ್ಕೆ ಕೂಡ ಸಖತ್ತು ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ. ಹಾಗಾಗಿ ಬಾಯ್ಲರ್ ಕೋಳಿಯನ್ನ ಸಾಕಷ್ಟು ರೈತರು ಸಾಕಾಣಿಕೆ ಮಾಡ್ತಾರೆ. ಸೊ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಆದಾಯವನ್ನ ಗಳಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ. ಸೊ ಹಾಗಾದ್ರೆ ನೀವು ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸೊ ಈ ಒಂದು ಸಾಕಾಣಿಕೆಯನ್ನ ನೀವು ಶುರು ಮಾಡ್ತೀರಿ ಅಂತಂದ್ರೆ ಮೊದಲನೇದಾಗಿ ಆಸಕ್ತಿ ಬೇಕಾಗುತ್ತೆ, ಜೊತೆಗೆ ದೃಢವಾದ ಮನಸ್ಸು ಬೇಕು. ಅಂದ್ರೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಏನೇ ಆಗ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಕನಿಷ್ಠ ತರಬೇತಿ ಬೇಕಾಗುತ್ತೆ, ಹಾಗೆ ಪರಿಶ್ರಮದೊಂದಿಗೆ ಮುನ್ನೆಚ್ಚರಿಕೆಯೊಂದಿಗೆ ಈ ಒಂದು ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಜ್ಞಾನ ಕೂಡ ಬೇಕಾಗುತ್ತೆ. ಸೊ ಸತತ ಶುದ್ಧ ನೀರಿನ ಸೌಕರ್ಯ ಬೇಕಾಗುತ್ತೆ. ಸೊ ರಾತ್ರಿಯಲ್ಲಿ ಬೆಳಕಿನ ಅವಶ್ಯಕತೆ ಇರೋದ್ರಿಂದ ವಿದ್ಯುತ್ ಬೇಕು. ಸೊ ಇಷ್ಟೆಲ್ಲ ಒಂದು ಅವಶ್ಯಕತೆಗಳನ್ನ ನೀವು ಮೊದಲನೇದಾಗಿ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಬೆಳವಣಿಗೆ ಹೊಂದಿ ಮಾಂಸವನ್ನ ಉತ್ಪಾದಿಸುವಂತ ಉದ್ದೇಶಕ್ಕಂತಲೇ ವಿಶೇಷವಾಗಿ ಕೆಲವೊಂದಷ್ಟು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಆ ಒಂದು ತಳಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಕುಕ್ಕುಟ ತಳಿಗಳು ಅಂತ ಹೇಳ್ತಾರೆ, ಉದಾಹರಣೆಗೆ ಕಾವ್ ಆಗಿರ್ಬೋದು, ಹಬ್ಬರ್ಡ್, ಈ ರೀತಿಯಾದಂತ ಒಂದಷ್ಟು ತಳಿಗಳಿರುತ್ತೆ. ಸೊ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಈ ಒಂದು ಕೋಳಿ ಮರಿಗಳು ಹುಟ್ಟಿದಾಗ 42 ಗ್ರಾಂನಿಂದ 45 ಗ್ರಾಂ ತೂಕ ಬರುತ್ತೆ. ಸೊ ಇದನ್ನ ಒಂದು ಪಡೆದಂತ ರೈತರು ಪ್ರಾರಂಭದ
ಹತ್ತರಿಂದ 15 ದಿನಗಳ ಕಾಲ ವಿದ್ಯುತ್ ಬಲ್ಬ್ಗಳ ಮೂಲಕ ಬೆಚ್ಚಗೆ ಕಾವನ್ನ ಕೊಟ್ಟು ಪೌಷ್ಟಿಕ ಆಹಾರವನ್ನ ಹಾಕಿ ಸತತವಾಗಿ ನೀರುಣಿಸ್ತಾ ಬಂದ್ರೆ 1-1.5 ತಿಂಗಳುಗಳ ತನಕ ಸಾಕಿ ಮಾರಾಟವನ್ನ ಮಾಡಬಹುದು. ಸೊ ಕೇವಲ 45 ದಿನಗಳಲ್ಲಿ ಕೋಳಿ ಮರಿ ತನ್ನ ತೂಕವನ್ನ 50 ಪಟ್ಟು ಹೆಚ್ಚಿಸಿಕೊಳ್ಳುತ್ತೆ. ಸೊ ಈ ಒಂದು ಕೋಳಿ ಗೊಬ್ಬರ ಹೆಚ್ಚು ಸಾರಜನಕವನ್ನ ಹೊಂದಿರುತ್ತೆ. ಸೊ ಇದನ್ನ ನೀವು ಕಾಂಪೋಸ್ಟ್ ಮಾಡಿ ಕೂಡ ಕೃಷಿಗೆ ಬಳಸಬಹುದು, ಅಥವಾ ನೀವು ಮಾರಾಟ ಕೂಡ ಮಾಡಬಹುದು. ಸಾಕಷ್ಟು ಜನ ಇದರ ಒಂದು ಉಪಯೋಗವನ್ನ ಕೂಡ ಪಡ್ಕೊಳ್ತಾರೆ. ಸೊ ನಿಮ್ಮಿಂದ ಹಣವನ್ನ ಕೊಟ್ಟು ಖರೀದಿ ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಈ ಬೆನಿಫಿಟ್ ಕೂಡ ಇದೆ. ಕೋಳಿ ಆಹಾರವನ್ನ ಏನೇನ್ ಕೊಡಬೇಕು, ಸೊ ಯಾವ ಕ್ರಮದಲ್ಲಿ ಕೊಡಬೇಕು ಅಂತ ನಾವು ನೋಡೋದಾದ್ರೆ, ಕೋಳಿಗಳಿಗೆ ಉತ್ತಮ ಸಮತೋಲನವಾಗಿರುವಂತ ಆಹಾರವನ್ನ ವೈಜ್ಞಾನಿಕ ರೀತಿಯಲ್ಲಿ ನೀವು ತಿನ್ನಿಸ್ಬೇಕಾಗತ್ತೆ. ಸೊ ಆಗ ಮಾತ್ರ ಕೋಳಿಗಳಿಂದ ಅಧಿಕ ಉತ್ಪಾದನೆ, ಅಂದ್ರೆ ಮೊಟ್ಟೆ ಆಗಿರ್ಬೋದು, ಮಾಂಸವನ್ನ ಪಡೆಯುವುದಕ್ಕೆ ಸಾಧ್ಯ. ಸೊ ಕೋಳಿ ಸಾಕಾಣಿಕೆಯಲ್ಲಿ ಒಟ್ಟು ವೆಚ್ಚದಲ್ಲಿ 70-75% ಭಾಗ ಆಹಾರದಾಗಿರುತ್ತೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದರಲ್ಲಿ ಮುಕ್ಕಾಲು ಭಾಗ ಒಂದು ಫುಡ್ಗೆ ಹೋಗುತ್ತೆ. ಸೊ ಆರ್ಥಿಕ ದೃಷ್ಟಿಯಿಂದ ಈ ಒಂದು ವೆಚ್ಚ ಒಂದು ಗಮನಾರ್ಹ ಅಂತ ಹೇಳ್ಬೋದು. ಅಂದ್ರೆ ಇಯರ್ಲಿ ನೀವು ಇಷ್ಟು ಖರ್ಚು ಮಾಡಬೇಕಾಗತ್ತೆ, ಅದಾದ ಮೇಲೆ ಫುಡ್ ಅಂತ ಬಿಟ್ರೆ ಬೇರೆ ಯಾವುದಕ್ಕೂ ಕೂಡ ಖರ್ಚು ಬರೋದಿಲ್ಲ. ಸೊ ಈ ಒಂದು ಆಹಾರದಲ್ಲಿ ಮರಿಗಳ ವಯಸ್ಸಿಗೆ ತಕ್ಕಂತೆ ನೀಡುವಂತ ಒಂದು ಪ್ರೀ ಸ್ಟಾರ್ಟರ್ ಆಗಿರ್ಬೋದು, ಸ್ಟಾರ್ಟರ್ ಹಾಗೆ ಫಿನಿಷರ್ ಅನ್ನುವಂತ ಆಹಾರಗಳು ಇರುತ್ತೆ. ಸೊ ಆಹಾರದ ಗುಣಮಟ್ಟ ಆಗಿರ್ಬೋದು, ಅದನ್ನ ಯಾವ ರೀತಿಯಾಗಿ ನೀವು ಸ್ಟೋರೇಜ್ ಮಾಡ್ತೀರಾ ಅದು ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಅದನ್ನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಸೊ ಆಹಾರ ಒಂದು ಫಂಗಸ್ ಆಗಿರಬಾರ್ದು, ಸೊ ಯಾವುದೇ ಒಂದು ಶಿಲೀಂಧ್ರ ಪೀಡಿತ ಆಗಿರಬಾರ್ದು, ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಇದರಿಂದ ಕೋಳಿಗಳ ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ. ಇನ್ನು ಸ್ನೇಹಿತರೆ, ಕೋಳಿ ಸಾಕಾಣಿಕೆ ನಾವು ಮಾಡ್ತೀವಿ ಅಂತಂದ್ರೆ ಕೋಳಿಗಳಿಗೆ ಲಸಿಕೆಗಳನ್ನ ಕೊಡಬೇಕು, ಸೊ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತವೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಹೌದು, ಸೊ ಕೋಳಿಗಳಿಗೆ ರೋಗ ನಿರೋಧಕ ಲಸಿಕೆಗಳನ್ನ ನೀವು ಕೊಡಬೇಕಾಗತ್ತೆ. ಅಂದ್ರೆ ಮಾರಕ ರೋಗ ಅಂತ ಬಂದಾಗ ರಾಣಿ ಕೀಟ, ಅಂದ್ರೆ ನಾವು ಕೊಕ್ಕರೆ ರೋಗ ಅಂತ ಕರಿತೀವಿ, ಜೊತೆಗೆ ಗುಂಬಾರು ಆಗಿರ್ಬೋದು, ಅವೆಲ್ಲಕ್ಕೆ ರೋಗಗಳ ವಿರುದ್ಧ ಮರಿಗಳಿಗೆ ಪಶುವೈದ್ಯರ ಸಲಹೆ ಮೇರೆಗೆ ಲಸಿಕೆಯನ್ನ ನೀವು ನೀರಿನಲ್ಲಿ ಕೊಡಬೇಕಾಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಒಂದು ರಕ್ತ ಭೇದಿ ಆಗಿರ್ಬೋದು, ಶ್ವಾಸಕೋಶಗಳ ಕಾಯಿಲೆ, ಅಂದ್ರೆ ನಾವು CRD ಅಂತ ಕರಿತೀವಿ, ಜೊತೆಗೆ ಗೌಟ್ ಆಗಿರ್ಬೋದು, ಈ ತರದ ಬೇರೆ ಬೇರೆ ರೋಗಗಳು ಬರುತ್ತೆ. ಇದೆಲ್ಲದರ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನ ಹೆಚ್ಚಾಗಿ ವಹಿಸಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ಮಾಂಸದ ಕೋಳಿಗಳಿಗೆ ಹೋಲಿಸಿದ್ರೆ ಮೊಟ್ಟೆ ಕೋಳಿಯ ಮಾಂಸಕ್ಕೆ ಬೆಲೆ ಕಡಿಮೆ ಅಂತಾನೆ ಹೇಳ್ತಾರೆ. ಸೊ ಮೊಟ್ಟೆ ಇಡುವಂತ ಕೋಳಿ ಮರಿಗಳು ಮೊಟ್ಟೆ ಇಡೋದಕ್ಕೆ 17-18 ವಾರಗಳು ತೆಗೆದುಕೊಳ್ಳುತ್ತೆ. ಸೊ ಇವು ವರ್ಷಕ್ಕೆ 300-330 ಕೋಳಿ ಮೊಟ್ಟೆಗಳನ್ನ ಇಡುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಹಲವಾರು ರೀತಿಯ ತಳಿಗಳಿರುತ್ತೆ, ಅಂದ್ರೆ ಕಾಲ್ಬ್ ಆಗಿರ್ಬೋದು, BV 300 ಆಗಿರ್ಬೋದು, ಕಿಸ್ಟೋನ್, ಪೂನರ್ ಪರ್ಲಾ ಆಗಿರ್ಬೋದು, HH 280, ಹೈಲೈನ್, ರಾಣಿ ಶಿವರ್ ಆಗಿರ್ಬೋದು, ಮೈಂಚಿಕ್ಸ್ ಮುಂತಾದವಿರ್ತವೆ. ಸೊ ಇವು ತಾವು ತಿನ್ನುವಂತ ಆಹಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆ ಇಡೋದಕ್ಕೆ ಉಪಯೋಗಿಸ್ತವೆ. ಸುಮಾರು 17-18 ವಾರಗಳಲ್ಲಿ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ವರ್ಷಕ್ಕೆ ನಾವು ನೋಡೋದಾದ್ರೆ ಸರಾಸರಿ 310-330 ಮೊಟ್ಟೆ ಇವು ಇಡುತ್ತೆ ಸ್ನೇಹಿತರೆ. ಸೊ ಇವುಗಳ ಆಹಾರ ಬಳಕೆ ಸಾಮರ್ಥ್ಯ ನಾವು ನೋಡೋದಾದ್ರೆ ಒಂದು ಮೊಟ್ಟೆಗೆ 1.5 ಕಿಲೋಗ್ರಾಂ ಬೇಕಾಗುತ್ತೆ. ಇನ್ನು ಒಂದು ಬೆಸ್ಟ್ ಉದಾಹರಣೆಯನ್ನ ಕೊಡ್ತೀನಿ, ಅಂದ್ರೆ ಸ್ವರ್ಣಧಾರ ಕೋಳಿ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ತೇಟ ನಾಟಿ ಕೋಳಿ ರೂಪವನ್ನೇ ಹೋಲುವಂತ ಈ ಕೋಳಿಯ ಹೆಸರು ಸ್ವರ್ಣಧಾರ ಸ್ನೇಹಿತರೆ. ಸೊ ಈ ವಿಶೇಷ ತಳಿಯ ಕೋಳಿಯನ್ನ ಸಾಕೋದ್ರಿಂದ ಕಡಿಮೆ ಖರ್ಚಿನಲ್ಲಿ ನೀವು ಹೆಚ್ಚು ಆದಾಯವನ್ನ ಗಳಿಸಬಹುದು. ಅಂದ್ರೆ ಹಳ್ಳಿಯ ನಾಟಿ ಕೋಳಿಯಲ್ಲಿ 4-5 ವಾರಗಳಲ್ಲಿ 800 ಗ್ರಾಂ ಮಾಂಸ ಸಿಗೋದಾದ್ರೆ ಸ್ವರ್ಣಧಾರದಲ್ಲಿ 1.5 KG ವರೆಗೆ ಮಾಂಸ ಸಿಗುತ್ತೆ. ಸೊ ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ ನಾಟಿ ಕೋಳಿ ತರಹ ಸ್ವರ್ಣಧಾರ ಕೋಳಿಗಳನ್ನ ಮನೆ ಹಿತ್ತಲಲ್ಲಿ ಬಿಟ್ಟು ನೀವು ಈಸಿಯಾಗಿ ಸಾಕ್ಬೋದು. ಸೊ ಅಕ್ಕಿ ಗೋಧಿ ಆಗಿರ್ಬೋದು, ಹುಲ್ಲು, ಹಿತ್ತಲಿನ ಕ್ರಿಮಿ ಕೀಟಗಳನ್ನ ಇದು ತಿಂದು ಬದುಕುತ್ತೆ. ಸೊ ಸ್ವರ್ಣಧಾರ ಕೋಳಿ 140-180 ಮೊಟ್ಟೆ ಇಡುತ್ತೆ. ಸೊ ಮೊಟ್ಟೆ ಮಾರಿ ಕೂಡ ನೀವು ಲಾಭ ಗಳಿಸ್ಬೋದು. ಅಂದ್ರೆ ಮಾಂಸ ಹಾಗೆ ಮೊಟ್ಟೆ ಎರಡಕ್ಕೂ ಕೂಡ ನೀವು ಆದಾಯವನ್ನ ಗಳಿಸಬೇಕು ಅಂತ ಇದ್ರೆ ಈ ಕೋಳಿಯನ್ನ ನೀವು ಸಾಕ್ಬೋದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಪಂಜರದ ಪದ್ಧತಿ ಬಗ್ಗೆ ಹೇಳಲೇಬೇಕು. ಸೊ ಈ ಒಂದು ಪದ್ಧತಿಯಲ್ಲಿ ಕೋಳಿಗಳನ್ನ ಪಂಜರದಲ್ಲಿಟ್ಟು ಸಾಕ್ತಾರೆ. ಸೊ ಒಂದು ಕೋಳಿಗೆ ನಾವು ನೋಡೋದಾದ್ರೆ ಸುಮಾರು 70 ಚದರ ಅಂಗುಲ ಸ್ಥಳಾವಕಾಶ ಬೇಕಾಗುತ್ತೆ. ಸೊ ಓಡಾಡೋದಕ್ಕೆ ಬಿಡುವಂತ ಕಾಲಹಾದಿಯನ್ನ ನಾವು ಸೇರಿಸಿ ಹೇಳೋದಾದ್ರೆ ಪ್ರತಿ ಕೋಳಿಗೆ 1 ಚದರ ಅಡಿಯಷ್ಟು ಜಾಗ ಬೇಕೇ ಬೇಕಾಗುತ್ತೆ. ಸೊ ಈ ಪದ್ಧತಿಯಲ್ಲಿ ಕೋಳಿಗಳನ್ನ ಸಾಕೋದ್ರಿಂದ ಏನು ಈಸಿ ಅಂತ ಹೇಳೋದಾದ್ರೆ ಇದರಲ್ಲಿ ನಿರ್ವಹಣೆ ತುಂಬಾ ಸುಲಭ. ಅಷ್ಟೇ ಅಲ್ಲ, ರೋಗ ಹರಡುವಂತ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಅಂತ ಹೇಳ್ತಾರೆ. ಸೊ ರೋಗದಿಂದ ನರಳುತ್ತಿರುವಂತ ಹಾಗೆ ಮೊಟ್ಟೆ ಇಡುವಂತ
ಇರುವಂತ ಕೋಳಿಗಳನ್ನ ನೀವು ಇಲ್ಲಿ ಬೇರ್ಪಡಿಸಬೇಕಾಗತ್ತೆ. ಸೊ ಪಂಜರದ ಪದ್ಧತಿಯಲ್ಲಿ ಮರಿಗಳಿಗೆ ಡೀಪ್ ಲಿಟರ್ ಪದ್ಧತಿಯನ್ನ ನೀವು ಅಳವಡಿಸಿಕೊಳ್ಬಹುದು. ಸೊ ಇದಕ್ಕೆ ಶೇಕಡ 50-80 ವಸತಿ ಜಾಗ, ಹಾಗೆ ಬೆಳೆದ ಕೋಳಿಗಳಿಗೆ ಅಂತ ಬಂದಾಗ ಶೇಕಡ 30-40 ವಸತಿ ಸ್ಥಳ ಬೇಕಾಗತ್ತೆ. ಸೊ ಸಾಮಾನ್ಯವಾಗಿ 18 ಅಂಗುಲ ಉದ್ದ, ಹಾಗೆ 15 ಅಂಗುಲ ಅಗಲ, ಜೊತೆಗೆ 18 ಅಂಗುಲ ಎತ್ತರ, 1 ಪಂಜರ, 4 ಮೊಟ್ಟೆ ಕೋಳಿಗಳಿಗೆ ಸಾಕಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳ್ಬೋದು ಶೆಡ್ ನಿರ್ಮಾಣ ಹೇಗಿರಬೇಕು ಅಂತ. ಸೊ ಕೋಳಿಗಳ ಶೆಡ್ ನಿರ್ಮಾಣದಲ್ಲಿ ಏನೆಲ್ಲ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ದೊಡ್ಡ ಪ್ರಮಾಣದಲ್ಲಿ ಶೆಡ್ ನಿರ್ಮಾಣ ಮಾಡೋದಾದ್ರೆ ಬಯಲು ಪ್ರದೇಶವನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಸ್ನೇಹಿತರೆ. ಯಾಕಂತಂದ್ರೆ ಮುಕ್ತವಾದಂತ ಗಾಳಿ ಬೆಳಕು ಇರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿದ್ರೆ ಕೋಳಿಗಳ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದನ್ನ ನಿರ್ಮಿಸುವಾಗ ನೆಲದಿಂದ ಎತ್ತರವಾಗಿ ಹಾಗೆ ಸಮವಾಗಿ ಇರುವಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೀವು ಬಿಲ್ಡ್ ಮಾಡಬೇಕಾಗತ್ತೆ. ಅಲ್ಲದೆ ಬೇಸಿಗೆಯಲ್ಲಿ ತಂಪಾಗಿರುವಂತೆ, ಜೊತೆಗೆ ಚಳಿಗಾಲದಲ್ಲಿ ಬೆಚ್ಚಗೆ ಇರೋ ತರ ಸ್ಥಳವನ್ನ ನೀವು ಮೊದಲನೇದಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಅಂದ್ರೆ ಎರಡೂ ರೀತಿಯಾಗಿ ಕೂಡ ಅಲ್ಲಿ ಸೆಟ್ ಆಗಬೇಕು. ಸೊ ಆದಷ್ಟು ಇಳಿಜಾರಾಗಿರುವಂತಹ ಪ್ರದೇಶದಲ್ಲಿ ನೀವು ಶೆಡ್ ನಿರ್ಮಾಣವನ್ನ ಮಾಡೋದು ಒಳ್ಳೇದು ಸ್ನೇಹಿತರೆ. ಅಲ್ಲದೆ ಇದಕ್ಕೆ ನೀರಿನ ಪೂರೈಕೆ ಆಗಿರ್ಬೋದು, ಬೆಳಕಿನ ಪೂರೈಕೆ ಇರೋ ಹಾಗೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನೋಡೋದ್ರಲ್ವಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಮಾಂಸಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಯಾವ ಕೋಳಿಯನ್ನ ಆಯ್ಕೆ ಮಾಡಬೇಕು, ಮಾಂಸ ಹಾಗೆ ಮೊಟ್ಟೆ ಎರಡರಿಂದಲೂ ಕೂಡ ಆದಾಯವನ್ನ ಗಳಿಸಬೇಕು ಅಂತಂದ್ರೆ ಯಾವ ತಳಿ ಸೂಕ್ತ ಅನ್ನೋದನ್ನ ತಿಳಿಸ್ಕೊಟ್ಟೆ, ಜೊತೆಗೆ ಸಾಕಾಣಿಕೆಗೆ ಏನೇನ್ ಬೇಕಾಗತ್ತೆ, ಫೀಡ್ ಏನೇನ್ ಕೊಡಬೇಕು, ರೋಗ ನಿರೋಧಕ ಲಸಿಕೆಗಳಾಗಿರ್ಬೋದು, ಪಂಜರದ ಪದ್ಧತಿ ಅಂದ್ರೆ ಏನು, ಸೊ ಕೋಳಿಗಳನ್ನ ಅದ್ರಲ್ಲಿ ಸಾಕಿದ್ರೆ ಏನ್ ಬೆನಿಫಿಟ್ ಇದೆ, ಸೊ ಕೋಳಿಗಳ ಶೆಡ್ ನಿರ್ಮಾಣದಲ್ಲಿ ಏನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ಗಳಿರುತ್ತೆ, ಕೋಳಿ ಸಾಕಾಣಿಕೆಯಿಂದ ಲಕ್ಷದಲ್ಲಿ ಆದಾಯವನ್ನ ಯಾವ ರೀತಿಯಾಗಿ ಗಳಿಸಬಹುದು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಸೊ ಮತ್ತೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.